Música ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಸ್ನೇಹಿತರೆ ಕಲಬುರಗಿ ಜಿಲ್ಲೆಯಿಂದ ಒಂದು ನೇಮಕಾತಿ ಅಧಿಸೂಚನೆ ಬಂದಿರತಕ್ಕಂಥದ್ದು ಕಲಬುರಗಿ ಜಿಲ್ಲೆಯ ಏನು ನಗರಸಭೆ ಪುರಸಭೆಗಳಿವೆ ಇಲ್ಲಿ ಖಾಲಿ ಇರತಕ್ಕಂತಹ ಏನು ಲೋಡರ್ಸ್ ಮತ್ತು ಕ್ಲೀನರ್ಸ್ ಹುದ್ದೆಗಳಿಗೆ ಸಂಬಂಧಪಟ್ಟಿರುವ ಹಾಗೆ ಒಂದು ನೇಮಕಾತಿ ಅಧಿಸೂಚನೆ ಆಗಿದೆ ಸ್ನೇಹಿತರೆ ಗಮನ ಇರಲಿ ಇದು ಸಂಪೂರ್ಣವಾಗಿರ್ತಕ್ಕಂತಹ ಕರ್ನಾಟಕ ರಾಜ್ಯ ಸರ್ಕಾರಿ ಕೆಲಸ ಆಗಿದೆ ಸೊ ಯಾರಾದರೂ ಆಸಕ್ತಿ ಇದ್ದರೆ ಅರ್ಜಿಯನ್ನು ಸಲ್ಲಿಸಬಹುದು ಸ್ನೇಹಿತರೆ ಇಲ್ಲಿ ನೋಡಬಹುದು ಈ ಒಂದು ನೇಮಕಾತಿಯಲ್ಲಿ ಎಂಟು ಏನಂದರೆ ಲೋಡರ್ಸ್ ಹುದ್ದೆಗಳಿವೆ ಸ್ನೇಹಿತರೆ ಎಂಟು ಸರ್ಕಾರಿ ಏನು ಹುದ್ದೆಗಳಿವೆ ಎಂಟು ಲೋಡರ್ಸ್ ಹುದ್ದೆಗಳಿವೆ ಸ್ನೇಹಿತರೆ ಜೊತೆಗೆ ಎರಡು ಇಲ್ಲಿ ಏನು ರ್ಸ್ ಹುದ್ದೆಗಳಿರ್ತಕ್ಕಂಥದ್ದು ಸೊ ಲೋ ಲೋಡರ್ಸ್ ಮತ್ತು ಕ್ಲೀನರ್ಸ್ ಎರಡು ಹುದ್ದೆಗಳಿಗೂ ಕೂಡ ವೇತನ ಶ್ರೇಣಿ ಸೇಮ್ ಇರ್ತಕ್ಕಂಥದ್ದು ಹದಿನೇಳು ಸಾವಿರ ರೂಪಾಯಿಂದ ಇಪ್ಪತ್ತೆಂಟು ಸಾವಿರದ ಒಂಬೈನೂರ ಐವತ್ತು ರೂಪಾಯಿ ವೇತನ ಶ್ರೇಣಿ ಇರುತ್ತೆ ಸ್ನೇಹಿತರೆ ಚಿಂಚೋಳಿ ಏನು ಪುರಸಭೆ ಇದೆ ಅಲ್ಲಿ ಈ ಒಂದು ಹುದ್ದೆಯನ್ನು ಕರೆಯಲಾಗಿದೆ ಸ್ನೇಹಿತರೆ ಕಲಬುರಗಿ ಜಿಲ್ಲೆಯಲ್ಲಿ ಇನ್ನು ಏನು ವಿದ್ಯಾರ್ಥಿ ನೋಡೋದಾದರೆ ಯಾವುದೇ ರೀತಿಯಾಗಿರ್ತಕ್ಕಂಥ ವಿದ್ಯಾರ್ಥಿ ಇದಕ್ಕೆ ಸಂಬಂಧಪಟ್ಟಿಲ್ಲ ಸ್ನೇಹಿತರೆ ಯಾರೂ ಕೂಡ ಅರ್ಜಿಯನ್ನು ಸಲ್ಲಿಸಬಹುದು ಅನಕ್ಷರಸ್ತ್ರೀ ಇದ್ದರೂ ಕೂಡ ತಾವು ಅರ್ಜಿಯನ್ನು ಸಲ್ಲಿಸಬಹುದು ಬಟ್ ಒಂದು ಕಂಡೀಷನ್ ಏನಂದರೆ ನಿಮಗೆ ಕನ್ನಡ ಮಾತಾಡಲಿಕ್ಕೆ ಬರಬೇಕು ಅಂತ ಸೊ ಕನ್ನಡ ಕನ್ನಡ ನಾಡಿನಲ್ಲಿ ಇರ್ತಕ್ಕಂಥ ಎಲ್ಲರೂ ಕೂಡ ಕನ್ನಡ ಮಾತಾಡಲಿಕ್ಕೆ ಬರುತ್ತೆ ಸೊ ಹಾಗಾಗಿ ಯಾವುದೇ ವಿದ್ಯಾರ್ಥಿ ಇರುತ್ತೆ ಇದ್ರೂ ಕೂಡ ತಾವು ಅರ್ಜಿ ಸಲ್ಲಿಸಲಿಕ್ಕೆ ಅವಕಾಶ ಇದೆ ತಾವು ಹೇಗೆ ಅರ್ಜಿ ಸಲ್ಲಿಸಬೇಕು ಅಂತಂದ್ರೆ ಈ ಚಿಂಚೊಳ್ಳಿ ಪುರಸಭೆಗೆ ಹೋಗಿ ಒಂದು ಅರ್ಜಿ ನಮೂನೆಯನ್ನು ತೆಗೆದುಕೊಳ್ಬೇಕು ಸ್ನೇಹಿತರೆ ಅರ್ಜಿ ನಮೂನೆಯನ್ನು ತೆಗೆದುಕೊಂಡು ಸಂಪೂರ್ಣವಾಗಿ ಭರ್ತಿ ಮಾಡಬೇಕು ಕೊನೆಯ ದಿನಾಂಕ ನೋಡೋದಾದರೆ ಹದಿಮೂರು ಎರಡು ಎರಡು ಸಾವಿರದ ಸಂಜೆ ಐದು ಗಂಟೆ ಕೊನೆಯ ದಿನಾಂಕ ಇರುತ್ತೆ ಸೊ ಅಲ್ಲಿವರೆಗೂ ತಾವು ಈ ಒಂದು ಪುರಸಭೆಗೆ ಹೋಗಿ ಅಲ್ಲಿರತಕ್ಕಂಥ ಅಪ್ಲಿಕೇಶನ್ ಅನ್ನು ತೆಗೆದುಕೊಂಡು ಸಂಪೂರ್ಣವಾಗಿ ಭರ್ತಿ ಮಾಡಿ ಅಲ್ಲಿ ಸಬ್ಮಿಟ್ ಮಾಡಬೇಕು ಸೊ ಈಗಾಗಲೇ ಹೇಳಿದ್ರೆ ಸ್ನೇಹಿತರೆ ಇದು ಸರ್ಕಾರಿ ಹುದ್ದೆ ಆಗಿರುತ್ತೆ ಸೊ ಆಸಕ್ತರು ಯಾರಾದರೂ ಇದ್ರೆ ಅರ್ಜಿಯನ್ನು ಸಲ್ಲಿಸಿ ಓಕೆ ಸ್ನೇಹಿತರೆ ನೋಡಿದ್ರಲ್ಲ ಈ ಒಂದು ಚೆನ್ನಾಗಿ ಅನಿಸಿದ್ರೆ ಲೈನ್ ಲೈಕ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರೊಟ್ಟಿಗೆ ಶೇರ್ ಮಾಡಿಕೊಳ್ಳಿ ಜೊತೆಗೆ ಸಪೋರ್ಟ್ ಉದ್ಯೋಗ ಮಿತ್ರ ಉದ್ಯೋಗ ಮಿತ್ರನಿಗೆ ಸಪೋರ್ಟ್ ಮಾಡಬೇಕಂದ್ರೆ ಕೆಳಗಿರುವಂತಹ ಸಬ್ಸ್ಕ್ರೈಬ್ ಬಟನ್ ಅನ್ನು ಒತ್ತಿ ಮತ್ತು ಅಲ್ಲಿ ಬರುವಂಥ ಬೆಲ್ ಐಕನ್ನು ಒತ್ತುವುದರ ಮೂಲಕ ನಾವು ಹಾಕ್ತಕ್ಕಂಥ ವಿಡಿಯೋಗಳನ್ನು ತಾವು ಉಚಿತವಾಗಿ ಪಡೆಯಬಹುದು ನಿಮ್ಮ ಸ್ನೇಹಿತರು ಕೂಡ ಉದ್ಯೋಗ ಮಾಹಿತಿ ಬಗ್ಗೆ ತಿಳಿಸ್ಕೊಡಿ ಜೊತೆಗೆ ಅವರನ್ನು ಕೂಡ ಸಬ್ಸ್ಕ್ರೈಬ್ ಆಗಲಿಕ್ಕೆ ತಿಳಿಸ್ಕೊಡಿ ಮತ್ತೆ ಭೇಟಿಯಾಗ್ತೀನಿ ಸ್ನೇಹಿತರೆ ಇನ್ನೊಂದು ಮಾಹಿತಿಯೊಂದಿಗೆ ಧನ್ಯವಾದ ಶುಭ ದಿನ